ಓಂ ಗುರುಭ್ಯೋ ನಮಃ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನಾನು ಲೋಕೇಶ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಈ ಒಂದು ನಂಬರ್ನನ್ನ ಲಾಕೆಟ್ ಆಗಿ ಮಾಡಿಕೊಂಡು ನೀವು ಧರಿಸಿ ನೋಡಿ. ಖಂಡಿತವಾಗಿ ನಿಮ್ಮ ಅದೃಷ್ಟದ ಶಕ್ತಿ ಅನ್ನುವಂತಹದ್ದು 100%-100% ಹೆಚ್ಚಾಗುವಂಥದ್ದಂತೂ ಖಂಡಿತ. ಹೌದು, ಆ ಒಂದು ಲಾಕೆಟನ್ನ ಯಾವ ವಿಧವಾದಂತಹ ನಂಬರ್ಸ್ಗಳನ್ನ ಬರ್ಕೊಂಡು ಲಾಕೆಟ್ ಮಾಡಿ ಹಾಕೊಳ್ಬೇಕು, ಆ ಲಾಕೆಟ್ನ ಹಾಕೊಳ್ಳೋದ್ರಿಂದಾಗಿ ನಮ್ಗಾಗಬಹುದಾದಂತಹ ಅನುಕೂಲತೆಗಳಾದ್ರೂ ಏನು ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಐಶ್ವರ್ಯವಂತರಾಗಬೇಕು, ಧನವಂತರಾಗಬೇಕು, ನಾವು ಕೂಡ ನಮ್ಮ ಅದೃಷ್ಟವನ್ನ ಬದಲಾಯಿಸಿಕೊಂಡು ಒಳ್ಳೆಯ ಉತ್ತಮ ಜೀವನವನ್ನ ಅನುಭವಿಸ್ಬೇಕು. ಏನೋ ಒಂದು ಮಾಡ್ತಾ ಇದ್ದೀನಿ, ಒಂದು ಟೈಮ್ ಬರಲಿ, ಅದ್ರಲ್ಲಿ ಅದೃಷ್ಟ ಅಂತ ಕುಲಾಯಿಸಿದ್ರೆ ನನ್ನ ಹಿಡಿಯೋರು ಯಾರು ಇಲ್ಲ ಅಂತಿರ್ತಾರೆ. ಆರದಂತ ಅದೃಷ್ಟಗಳು ಬರಬೇಕು ಅಂದ್ರೂ ಕೂಡ ನಮಗೆ ತಲೆಯಲ್ಲಿ ನಮ್ಮ ಒಂದು ಹಣೆ ಬರಹ ಅಂದ್ರಲ್ಲಿ ಹಣೆಯಲ್ಲಿ ಬರ್ದಿರ್ಬೇಕಂತೆ. ಹಾಗಾಗಿ ಆ ಒಂದು ಹಣ ಬರಹವನ್ನೇ ಚೇಂಜ್ ಮಾಡುವಂತಹ, ಅದೃಷ್ಟವನ್ನೇ ಚೇಂಜ್ ಮಾಡುವಂತಹ ಬಹಳ ಒಂದು ವಿಶೇಷ ಶಕ್ತಿಯನ್ನು ಹೊಂದಿರುವಂತಹ ಈ ಒಂದು ಸಂಖ್ಯೆಗಳನ್ನು ನೀವು ಲಾಕೆಟ್ ರೀತಿಯಾಗಿ ಮಾಡಿ ಹಾಕ್ಕೊಳ್ಳೋದ್ರಿಂದಾಗಿ ನಿಮ್ಮ ಅದೃಷ್ಟವನ್ನು ನೀವು ಬದಲಾಯಿಸ್ಕೊಳ್ಬಹುದಾಗಿದೆ. ಹಾಗೆಯೇ ಆ ಲಾಕೆಟ್ನ ಒಂದು ಲಾಕೆಟ್ನ ಯಾವ ರೀತಿಯಾದಂಥ ಹೆಸರಿನಲ್ಲಿ ಹೇಳ್ತಾರಪ್ಪ ಅಂದರೆ ಜಯಕರ ಲಾಕೆಟ್ ಅಂತ ಹೇಳ್ತಾರೆ. ಈ ಜಯಕರ ಅಂದರೆ ಪ್ರತಿಯೊಂದರಲ್ಲೂ ಕೂಡ ಜಯವನ್ನು, ವಿಜಯವನ್ನು ಸಾಧಿಸುವಂತಹ, ನಮಗೆ ವಿಜಯವನ್ನು ತಂದುಕೊಡುವಂತಹ, ಒಂದು ಅದೃಷ್ಟವನ್ನು ತಂದುಕೊಡುವಂತಹ ಲಾಕೆಟ್ ಆಗಿರೋದ್ರಿಂದ ಈ ಜಯಕರ ಲಾಕೆಟ್ ಅಂತ ಹೇಳ್ತಾರೆ ಇದನ್ನು. ಹಾಗಾಗಿ ಈ ಜಯಕರ ಲಾಕೆಟ್ ಅನ್ನು ಯಾವ ರೀತಿಯಾಗಿ ಮಾಡಿಸ್ಕೊಳ್ಬಹುದು ಅಂದರೆ, ಇದು 16 ನಂಬರ್ಗಳಿರುವಂತಹ ಒಂದು ಸಂಖ್ಯೆ ಇರುವಂತಹ ಒಂದು ಬಾಕ್ಸ್ ರೀತಿಯಾಗಿ 16 ಬಾಕ್ಸ್ಗಳು ಒಂದು ಬಾಕ್ಸ್ ಮಾಡ್ಕೊಳ್ಳಿ ಚಿಕ್ಕದಾಗಿ. ನೀವು ಬರ್ಕೊಳ್ಳಿ, ನಾನು ಹೇಳ್ತೇನೆ ನಂಬರ್ನ. ಆ 16 ಸಂಖ್ಯೆಗಳು ಬರ್ತಾರೆ, 16 ಬಾಕ್ಸ್ಗಳಲ್ಲಿ 16 ಸಂಖ್ಯೆಗಳು, ಸಂಖ್ಯೆ ಅಂದರೆ ನಂಬರ್ಸ್ಗಳು ಬರ್ತದೆ. ಆ ನಂಬರ್ಸ್ಗಳನ್ನು ನೀವು ಬರ್ಕೊಂಡು ಅದನ್ನು ನೀವು ಈ ಒಂದು ವಿಶೇಷವಾಗಿ ಹೇಳಿದಂತಹ ವಿಧಾನದಲ್ಲಿ ನೀವು ಲಾಕೆಟ್ ರೀತಿಯಾಗಿ ಮಾಡಿಕೊಂಡು ಧರಿಸಬಹುದಾಗಿದೆ. ಯಾರು ಅವರ ಕೊರಳಿನಲ್ಲಿ ಧರಿಸ್ತಾರೆ ಅಂತ ಅವರ ಅದೃಷ್ಟ ಅನ್ನೋದು ಬದಲಾವಣೆ ಆಗುತ್ತೆ. ಎಷ್ಟೋ ಜನ ಮನೆಯಲ್ಲಿ ವಾಸ್ತು ದೋಷಗಳಿದ್ರೆ ಈ ಒಂದು ಮತ್ಸ್ಯ ಯಂತ್ರವನ್ನ, ವಾಸ್ತುಪರವಾದಂತಹ ಸರ್ವದೋಷಗಳ ನಿವಾರಣೆಗೋಸ್ಕರ ಸರ್ವ ವಾಸ್ತು ದೋಷ ಯಂತ್ರಗಳನ್ನ, ಹಾಗೇನೆ ಧನ ಆಕರ್ಷಣೆಗೋಸ್ಕರ ಮಹಾಲಕ್ಷ್ಮಿ ಯಂತ್ರವನ್ನ, ಹೀಗೇನೆ ಶತ್ರು ನಿವಾರಣೆಗೋಸ್ಕರ, ದುಷ್ಟಶಕ್ತಿಗಳ ಪರಿಹಾರಕ್ಕೋಸ್ಕರ ಈ ರೀತಿಯಾದಂತಹ ಸಾಕಷ್ಟು ಯಂತ್ರಗಳನ್ನ, ಹಾಗೇನೆ ಈ ಒಂದು ಸುದರ್ಶನ ಯಂತ್ರಗಳನ್ನ ಈ ರೀತಿಯಾಗಿ ಮನೆಯಲ್ಲಿ ಇಟ್ಕೊಳ್ಳುವಂಥದ್ದು, ತಮ್ಮ ಬಳಿ ಕೆಲಸ ಮಾಡುವಂತಹ ಜಾಗದಲ್ಲಾಗಿರಬಹುದು, ವ್ಯಾಪಾರ ಮಾಡುವಂತಹ ಜಾಗದಲ್ಲಾಗಿರ್ಬೋದು, ಇಟ್ಕೊಳ್ಳುವಂಥದ್ದನ್ನ ನಾವು ಸಾಮಾನ್ಯವಾಗಿ ನೋಡಿರ್ತೀವಲ್ವ. ಅದೇ ವಿಧವಾಗಿ ಪ್ರತಿದಿನವೂ ಕೂಡ ನಮಗೆ ಅದೃಷ್ಟವನ್ನು ತಂದೊದಗಿಸುವಂತಹ, ಹಾಗೇನೆ ವಿಶೇಷವಾದಂತಹ ವಿಜಯವನ್ನು ಪ್ರಾಪ್ತ ಮಾಡುವಂತಹ ಅದ್ಭುತ ಶಕ್ತಿಯನ್ನು ಹೊಂದಿರುವಂತಹ ಈ ಜಯಕರ ಲಾಕೆಟ್ನ ಹೇಗೆ ನೀವು ಮಾಡಿಸ್ಕೊಳ್ಬಹುದು, ಯಾವ ವಿಧವಾಗಿ ಮಾಡಿಸ್ಕೊಂಡು ನಿಮ್ಮ ಕೊರಳಿನಲ್ಲಿ ನೀವು ಧರಿಸ್ಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಇದು ಏನಿಲ್ಲ, ಸಿಂಪಲ್ ಆಗಿ ನಾನು ಹೇಳಿದಂತಹ ನಂಬರ್ನ ಬಾಕ್ಸ್ ರೀತಿಯಾಗಿ ಹಾಕೊಂಡು ನೀವು ಬರ್ಕೊಳ್ಳಿ. ಅದನ್ನ ಬರ್ಕೊಂಡ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ, ಒಂದು ಚಿಕ್ಕದಾಗಿ ನೀವು ಎಲ್ಲಾದರೂ ಚಿನ್ನ ಬೆಳ್ಳಿ ತಯಾರು ಮಾಡುವಂತಹ ಅಂಗಡಿಗಳಲ್ಲಿ ನೀವು ಹೇಳ್ಬಿಟ್ಟು ಈ ರೀತಿಯಾಗಿ ನಮಗೆ ಚಿಕ್ಕದಾಗಿ ಲಾಕೆಟ್ ಮಾಡಿಕೊಡಿ, ಬೆಳ್ಳಿಯಲ್ಲಿ ಬೆಳ್ಳಿಯ ಒಂದು ಶೀಟ್ ಬರುತ್ತೆ, ಬೆಳ್ಳಿಯ ಒಂದು ತಾಮ್ರದ ಶೀಟ್ ತರನೇ ಅದೇ ರೀತಿಯಾದಂತಹ ಬೆಳ್ಳಿಯ ಶೀಟ್ ತರದ್ದು ಬರುತ್ತದೆ, ಯಂತ್ರದ ಒಳಗೆ ಹಾಕ್ತಾರಲ್ಲ ಅದೇ ರೀತಿಯಾದಂಥದ್ದು. ಅದರ ಮೇಲೆ ಇದನ್ನ ಕೆತ್ತಿಸಿ ಅಥವಾ ಬರೆಸಿ ಅದನ್ನ ನೀವು ಯಂತ್ರದ ರೀತಿಯಾಗೋ ಅಥವಾ ಅದನ್ನ ಲಾಕೆಟಲ್ಲಿ ಹೇಗೆ ಆ ಒಂದು ಸ್ಕ್ವಯರ್ ಆಕಾರದಲ್ಲಿ ಆ ಬಾಕ್ಸ್ಗಳ ರೀತಿಯಾಗಿ ನೀವು ಹಾಕ್ಕೊಂಡು ಬರೆಯೋದ್ರಿಂದಾಗಿ ಬಹಳ ವಿಶೇಷವಾಗಿ ನಿಮಗೆ ಅದರಿಂದ ಅದೃಷ್ಟ ಅನ್ನೋದನ್ನ ಪಡ್ಕೊಳ್ತಾ ಹೋಗ್ತೀರ. ಹಾಗಾದ್ರೆ ಆ ಒಂದು ವಿಶೇಷವಾದಂತಹ ನಂಬರ್ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಆ ಜಯಕರ ಲಾಕೆಟ್ನ ಒಂದು ಸ್ಕ್ವಯರ್ ರೀತಿಯಾದಂತಹ ಬಾಕ್ಸ್ಗಳನ್ನ ಹಾಕೊಳ್ಬೇಕಾಗುತ್ತೆ. ಯಾವ ರೀತಿಯಾಗಿರುತ್ತೆ ಆ ಬಾಕ್ಸ್ ಅಂದ್ರೆ, ಈ ರೀತಿಯಾಗಿ ಹಾಕೊಳ್ಬೇಕಾಗುತ್ತೆ. ನೀವು ಈ ರೀತಿಯಾಗಿ ಹಾಕೊಂಡಾಗ್ಲೇ ನಿಮ್ಗೆ ಆ ಲಾಕೆಟ್ನ ನೀವು ಈ ವಿಧವಾಗಿ ನೀವು ಮಾಡಿಸ್ಕೊಂಡು ಹಾಕೊಳ್ಬೇಕಾಗುತ್ತೆ. ಮೊದಲನೇ ರೋಲ್ನಲ್ಲಿ ಅಡ್ಡರೇಖೆಯಾಗಿ, ಮೊದಲನೇ ರೋಲ್ನಲ್ಲಿ ಹೀಗಲ್ಲ, ಈ ರೀತಿಯಾಗಿ ಮೊದಲನೇ ರೋಲ್ನಲ್ಲಿ ಬರುವಂತಹ ನಂಬರ್ಗಳನ್ನ ಹೇಳ್ತೀನಿ, ಬರ್ಕೊಳ್ಳಿ. 3, 10, 2, 7 3, 10, 2, 7 ಎರಡನೇ ರೋಲ್ನಲ್ಲಿ ಬರುವಂತಹ ನಂಬರು 6, 3, 7, 6 ಎರಡನೇ ರೋಲಲ್ಲಿ ಬರುವಂತಹ ನಂಬರು 6, 3, 7, 6 ಇನ್ನು ಮೂರನೇ ರೋಲ್ನಲ್ಲಿ ಬರುವಂತಹ ನಂಬರ್ ಯಾವ್ದಪ್ಪ ಅಂದ್ರೆ 9, 4, 8, 1 ಇನ್ನು ಕೊನೆಯದಾದಂತಹ 4ನೇ ರೋಲ್ನಲ್ಲಿ ಬರುವಂತಹ ನಂಬರು
ನಾಲ್ಕು ಐದು ಐದು ಎಂಟು ಈ ವಿಧವಾಗಿ ಈ ಒಂದು ಜಯಕರ ನಮ್ಮ ಜಯಕರ ಲಾಕೆಟ್ನ ನಂಬರ್ನಲ್ಲಿ ಈ ವಿಧವಾಗಿ ಬರ್ತದೆ. ಇದನ್ನು ನೀವು ಈ ವಿಧವಾಗಿ ನಾನು ತೋರಿಸಿದಂತಹ ರೀತಿಯಲ್ಲೇ ನೀವು ಬರ್ಕೊಂಡು ಅದನ್ನು ನೀವು ಲಾಕೆಟ್ ರೀತಿಯಾಗಿ ಕೂಡ ಅದೇ ರೀತಿಯಾದಂತಹ ಬಾಕ್ಸ್ ಟೈಪಲ್ಲೇ ನೀವು ಬರೆಸ್ಕೊಳ್ಬೇಕಾಗುತ್ತೆ. ಇದರಲ್ಲಿರುವಂತಹ ವಿಶೇಷತೆಯನ್ನು ಯಾರಾದರೂ ನೀವು ಚೆಕ್ ಮಾಡ್ಬೋದು. ಇಲ್ಲಿ ಈ ರೋಲ್ನಲ್ಲಿ ಏನು ಸ್ಟ್ರೈಟ್ ಲೈನಲ್ಲಾದರೂ ಆಗಿರಬಹುದು, ಅಡ್ಡರೇಖೆಯಾಗಿದ್ರೂ ಆಗಿರಬಹುದು, ಯಾವ ವಿಧವಾದಂತಹದ್ರಲ್ಲಾಗಿರ್ಬೋದು ನೀವು ಲೆಕ್ಕ ಮಾಡಿ ಸಿಂಗಲ್ ಡಿಜಿಟ್ ನಂಬರ್ನ ಪಡ್ಕೊಳ್ಬೇಕು ಅಂದರೆ ನೀವು ಕೂಡಿ ಕಳೆದು ಏನೇ ಮಾಡಿದ್ರು ಕೂಡ ನೀವು ಆ್ಯಡ್ ಮಾಡಿದ್ರೆ ನಂಬರ್ ಫೋರ್ ಅನ್ನುವಂಥದ್ದು ಬರ್ತದೆ. ಹೌದು, ಈ ರೀತಿಯಾಗಾದರೂ ನೀವು ಆ್ಯಡ್ ಮಾಡ್ಕೊಳ್ಳಿ ಅಥವಾ ಈ ರೀತಿಯಾಗಾದರೂ ಕೂಡ ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ಸಿಂಗಲ್ ಡಿಜಿಟ್ ನಂಬರ್ ನಾಲ್ಕು ಬಂದೇ ಬರುತ್ತೆ. ಆ ರೀತಿಯಾಗಿ ಇದು ಬಹಳ ವಿಶೇಷವಾಗಿದೆ. ಈ ರೀತಿಯಾಗಿ ವರ್ಟಿಕಲ್ ಆಗಾದರೂ ನೀವು ಆ್ಯಡ್ ಮಾಡಿ ಇನ್ಯಾವುದೇ ರೀತಿಯಾದಂಥದ್ದಾಗ ಕೂಡ ನೀವು ಆ್ಯಡ್ ಮಾಡಿ ನೋಡಿದಾಗ ನಾಲ್ಕು ನಂಬರ್ ಸಿಂಗಲ್ ಡಿಜಿಟ್ ಬರುತ್ತದೆ. ಆ ಸಿಂಗಲ್ ಡಿಜಿಟ್ ನಾಲ್ಕು ನಂಬರ್ ಅನ್ನುವಂಥದ್ದು ಏನು ಗೊತ್ತಾ, ಇಂಡಿಕೇಟ್ ಏನು ಮಾಡುತ್ತೆ ಅನ್ನೋದ್ರೆ ಅದು ರಾಹುವಿನ ನಂಬರ್ ಆಗಿರುತ್ತೆ. ಆ ರಾಹುವಿನ ನಂಬರ್ ಅನ್ನುವಂಥದ್ದು ಬಹಳ ವಿಶೇಷವಾದಂತಹ ಪ್ರಭಾವವನ್ನು ಹೊಂದಿದೆ. ರಾಹು ಅನ್ನುವಂಥವನು ಕೆಲವೊಬ್ಬರ ಜಾತಕದಲ್ಲಿ ವಿಶೇಷವಾಗಿ ಅವನೇನಾದರೂ ಒಳಿತನ ಆದರೆ, ಅವನು ತುಂಬ ಅದೃಷ್ಟವನ್ನು ನೀಡುವಂಥವನಾದರೆ ಸಿರಿ ಸಂಪತ್ತುಗಳ ಸುರಿಮಳೆಯನ್ನೇ ಹರಿಸ್ತಾನೆ. ಹಾಗಾಗಿ ಆ ರಾಹುವಿನ ಒಂದು ಅನುಗ್ರಹ, ರಾಹುವಿನ ಒಂದು ಪೂರ್ಣವಾದಂಥ ಅನುಗ್ರಹವನ್ನು ಪಡ್ಕೊಂಡು ನೀವು ಕೂಡ ಅದೃಷ್ಟಶಾಲಿಗಳಾಗಿ ಧನವಂತರಾಗಲಿಕ್ಕೆ ಈ ಜಯಕರ ಲಾಕೆಟ್ ನಂಬರನ್ನು ನೀವು ಬರ್ಕೊಳ್ಬೇಕಾಗಿದೆ. ಒಟ್ಟು 16 ಬಾಕ್ಸ್ಗಳು ಬರ್ತದೆ. ಈ 16 ಬಾಕ್ಸ್ಗಳನ್ನು ಗಮನ ಇಟ್ಕೊಂಡು ನೀವು ಬರ್ಕೊಂಡು ಅದೇ ರೀತಿಯಾಗಿ ಬೆಳ್ಳಿಯಲ್ಲಿ ಒಂದು ಲಾಕೆಟ್ ಮಾಡಿ ಚಿಕ್ಕದಾಗಿ ನೀವು ಮಾಡಿಸಿ ಹಾಕ್ಕೊಳ್ಳೋದ್ರಿಂದಾಗಿ ನಿಮಗೆ ಅದೃಷ್ಟ ಅನ್ನೋದು ಒಲಿದು ಬರ್ತದೆ. ಈ ವಿಧವಾಗಿ ಈ ಒಂದು ಲಾಕೆಟ್ನ ಅನುಕೂಲತೆಗಳನ್ನು ತಿಳ್ಕೊಂಡ್ರಿ, ನಿಮ್ಮ ಒಂದು ಅದೃಷ್ಟವನ್ನು ಬದಲಾಯಿಸುವಂತಹ ಈ ಲಾಕೆಟ್ನ ಧರಿಸಿ. ಇದರಿಂದ ನಿಮಗೆ ಒಳ್ಳೆಯ ರೀತಿಯಾದಂತಹ ಒಂದು ಐಶ್ವರ್ಯ ಹಾಗೂ ಅದೃಷ್ಟ, ಎಲ್ಲ ರೀತಿಯಂತಹ ಒಂದು ಸಮೃದ್ಧಿಕರವಾದಂತಹ ಜೀವನ ನಿಮ್ಮದಾಗಲಿ ಅಂತ ನಾನು ಕೇಳ್ಕೊಳ್ತಾ ಒಳ್ಳೆಯದಾಗಲಿ. ಎಲ್ರಿಗೂ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಸರ್ವೇಜನ ಸುಖಿನೋ.